ಗುಡಿ ತರ ಇರೋ ಈ ಮನೆಗೆ ಮೊಮ್ಮಗುವಾಗಿ ಬರ್ತಿರೋದಕ್ಕೆ ಖುಷಿ ಪಡಬೇಕು, ಅಥವಾ ಈ ನತದೃಷ್ಟ ತಾಯಿಗೆ ಮಗುವಾಗಿ ಬರ್ತಿರೋದಕ್ಕೆ ದುಃಖ ಪಡಬೇಕು, ಗೊತ್ತಾಗ್ತಿಲ್ಲ ಅಲ್ವಾ? ಈ ತಾಯಿ ನತದೃಷ್ಟ ಆಗಿರ್ಬೋದು, ಆದ್ರೆ ನಿಮ್ ಅಜ್ಜ ಅಜ್ಜಿ ತುಂಬಾ ಒಳ್ಳೆಯವರು ಗೊತ್ತಾ? ಮೇಡಮ್, ರಾಧಿಕಾ ಮೇಡಮ್, ನೀವು ತುಂಬಾ ಸ್ವಾರ್ಥಿಯಪ್ಪ. ರೀ, ಇನ್ನೇನ್ ಮತ್ತೆ, ನಮ್ಮ ಮಕ್ಕಳ ಹತ್ರ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀರಾ, ನಮ್ಮ ಬಗ್ಗೆನೂ ಸ್ವಲ್ಪ ಹೇಳಿ. ಹೌದು, ಯಾವ ಮಗು ಜೊತೆ ಮಾತಾಡ್ತಿದ್ರಿ? ಈ ಮಗು ಜೊತೆನಾ ಈ ಮಗು ಜೊತೆನಾ? ಇಬ್ಬರ ಹತ್ರನೂ ಮಾತಾಡ್ತಿದ್ದೆ. ಯಾಕೆ ಇಬ್ಬರ ಹತ್ರನಾ? ಅಂದ್ರೆ ನಾನು ಈಗಲೇ ಎರಡು ತೊಟ್ಲಿಗೆ ಆರ್ಡರ್ ಮಾಡ್ಬೇಕಾಗತ್ತೆ. ಎರಡು ತೊಟ್ಲ ಯಾಕ್ರಿ? ಇನ್ನೇನ್ ಮತ್ತೆ, ನೀನ್ ಯಾವಾಗ್ಲೂ ಈ ಮಕ್ಕಳ ಜೊತೆ ಕುತ್ಕೊಂಡು ಜಪ ಮಾಡ್ತಾ ಇದ್ರೆ ಆ ನಿನ್ ಕೃಷ್ಣ ನಿನಗೆ ಅವಳಿ ಜೋಳಿ ಮಕ್ಕಳನ್ನೇ ಕೊಡೋದು. ಕೊಡ್ಲಿ ಬಿಡಿ, ಮುದ್ದಾಡಕ್ಕೆ ಅಂತ ಅಜ್ಜಿಗೊಂದು ಅತ್ತೆಗೊಂದು ಕೊಟ್ರಾಯ್ತು. ಅಪ್ಪ ಸದ್ಯ ಥ್ಯಾಂಕ್ ಯು. ಥ್ಯಾಂಕ್ಸಾ? ಯಾಕೆ? ಇನ್ನೇನ್ ಮತ್ತೆ, ಮಗು ಹುಟ್ಟಿದ್ಮೇಲೆ ಮಗು ಮುದ್ದಾಡೋ ಬರದಲ್ಲಿ ನನ್ನನ್ನೆಲ್ಲಿ ಮರ್ತು ಬಿಡ್ತೀವಿ ಅಂತ ಭಯ ಆಗಿತ್ತು. ಸದ್ಯ ಅಮ್ಮ ಮತ್ತೆ ಅಜ್ಜಿ ಮಗುನ ಮುದ್ದಾಡ್ಲಿ, ನಾನು ನಿಮ್ಮ. ಸಾಕು ಸಾಕು, ಮುಂದೇನು ಹೇಳ್ಬೇಡಿ. ಗುರುಜಿ ಮಠದಿಂದ ಕೇಳ್ತೀನಿ. ಗುರುಜಿ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಮನೆಯಲ್ಲೆಲ್ಲ ಕುಶಲವೇ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಹೇಗಿದ್ದೀರಾ? ಆರೋಗ್ಯನ? ಎಲ್ಲ ದೇವರ ದಯೆ. ನಾಳೆ ನಾವು ನಿಮ್ಮ ಮನೆಗೆ ಬರೋ ಯೋಚನೆ ಇದೆ. ನಾಳೆ ನಮ್ಮ ಮನೆಗೆ? ಏನು ವಿಷಯ ಗುರುಜಿ? ಬೇಕಿದ್ರೆ ನಾನೇ ಆಶ್ರಮಕ್ಕೆ ಬರ್ತೀನಿ. ಬೇಡ, ಕೆಲವೊಂದು ವಿಚಾರಗಳನ್ನ ನೇರವಾಗಿ ಚರ್ಚಿಸಬೇಕಾಗತ್ತೆ. ಹಾಗಾಗಿ ನಾಳೆ ನಾವೇ ನಿಮ್ಮ ಮನೆಗೆ ಬಂದು ಮನೆಯವರ ಮುಂದೆ ಕೂಲಂಕುಷವಾಗಿ ಮಾತಾಡ್ತೀವಿ. ಯಾವ ವಿಷಯ ಗುರುಜಿ? ನನಗೇನು ಅರ್ಥ ಆಗ್ತಿಲ್ಲ. ನಾಳೆ ನಾವೇ ಬರ್ತೀವಲ್ಲ, ಎಲ್ಲ ವಿಚಾರ ತಿಳಿಯುತ್ತೆ. ಶುಭವಾಗಲಿ. ಗುರುಜಿ, ಗುರುಜಿ ನಾಳೆ ಮನೆಗೆ ಬರ್ತಾ ಇದಾರಂತೆ. ಅವ್ರು ಯಾವತ್ತೂ ಈ ತರ ಮಾತಾಡಿರ್ಲಿಲ್ಲ. ಏನೋ ವಿಷಯ ಇದೆ, ನಾನು ಅಜ್ಜಿ ಹೇಳ್ಬಿಟ್ಟು ಬರ್ತೀನಿ. ಗೌರಿ ಇರ್ಲಿಲ್ವಾ? ಕಾಫಿ ತಾನೆ ತಗೊಳ್ಳೋ. ಅಜ್ಜಿ, ಅಜ್ಜಿ ಇಲ್ಲೇ ಇದೀವಿ, ಬಾರು. ಅಜ್ಜಿ, ಆಶ್ರಮದಿಂದ ಗುರುಜಿ ಫೋನ್ ಮಾಡಿದ್ರು, ಅವ್ರೇನೋ ನಾಳೆನೆ ಮನೆಗೆ ಬರ್ತಾ ಇದಾರಂತೆ. ಏನ್ ವಿಷಯ ಅಂತ ಕೇಳ್ದೆ ವಿಶು? ಕೇಳ್ದೆ ಅಮ್ಮ, ಅವ್ರೇನು ಸರಿಯಾಗಿ ಹೇಳಲೇ ಇಲ್ಲ. ಅವ್ರು ಯಾವತ್ತೂ ಹೀಗೆ ದಿಢೀರಂತ ಭೇಟಿ ಕೊಡಲ್ವಲ್ಲ, ಏನಿರ್ಬಹುದು? ಅದೇ ನನಗೂ ಅರ್ಥ ಆಗಿರೋ ವಿಚಾರ. ಅಷ್ಟೇ ಅಲ್ಲ, ಅವ್ರು ಮಾತಾಡೋ ರೀತಿನೂ ಕೂಡ ಒಂಥರ ಬೇರೆ ಥರನೇ ಇತ್ತು. ವಿಶು, ನೀನು ಸಮಾಧಾನವಾಗಿ ಕೇಳಬೇಕಾಗಿತ್ತು. ವಿಷಯ ಏನು ಅಂತ ಹೇಳಿರ್ತಾ ಇದ್ರು.
ಕೇಳ್ದೆ ಅಣ್ಣ, ಅವರೇನೋ ಎಲ್ಲರೂ ಸಮ್ಮುಖದಲ್ಲೇ ಮಾತಾಡುವಂಥ ವಿಷಯ ಅಂದರು. ಡಾಕ್ಟರ್ ಹೇಳಿದ ಮಾತುಗಳನ್ನೆಲ್ಲ ಕರೆಕ್ಟಾಗಿ ತೊಗೊಂಡ್ಬಿಡ್ಬೇಕು. ಹೌದು ರಮ್ಯಕ್ಕ, ನನಗಂತೂ ತುಂಬ ಭಯ ಆಗ್ತಿದೆ ವಿಶಾಖ. ಎಲ್ಲಿಗೆ ಹೋಗಿದ್ದೆ? ನಿನ್ನೇ ಕೇಳ್ತಾ ಇರೋದು, ಎಲ್ಲಿಗೆ ಹೋಗಿದ್ದೆ ಅಂತ. ರಮ್ಯಕ್ಕನ ಹೆಲ್ತ್ ಸರಿ ಇರಲಿಲ್ಲ, ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ. ಕಂಡು ಕಂಡವ್ರ ಜೊತೆ ಹೋಗ್ತೀಯಲ್ಲ ನೀನು, ಈ ಮನೇಲಿ ಬೇರೆ ಯಾರು ಗತಿ ಇರಲಿಲ್ವಾ ನಿನಗೆ? ರಮ್ಯಾ, ಕರೆದಿದ್ರೆ ನಾನು ನಿನ್ನ ಜೊತೆ ಬರ್ತಾ ಇದ್ನಲ್ಲ, ಇವಳ ಜೊತೆ ಹೋಗೋವಂಥದ್ದೇನಿತ್ತು? ಎಲ್ಲರೂ ಕರಿತಾ ಕೂರೋದಕ್ಕೆ ನಾವೇನು ಗಜಗೌರಿ ವ್ರತಕ್ಕೆ ಹೋಗಿದ್ವಾ? ತುಂಬಾ ತಲೆನೋವು ಅಂತ ಒದ್ದಾಡ್ತಿದ್ರು, ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ವಿಶಾಖ, ಈಗಾಗ್ಲೇ ನಿನಗೆ ಈ ಮನೆ ಬಗ್ಗೆ ಎಷ್ಟು ಹತ್ತಿರ ಇದೆ ಅಂತ ಗೊತ್ತಾಗಿದೆ. ಇನ್ನೂ ನೀ ಹೆಚ್ಚಿನ ಅಕ್ಕರೆ ತೋರಿಸೋ ಅವಶ್ಯಕತೆ ಇಲ್ಲ. ರಮ್ಯಂಗೆ ಮನೆಯವರು ಅಂತ ನಾವಿದ್ದೀವಿ, ನಾವು ಅವಳನ್ನ ನೋಡ್ಕೋತೀವಿ. ಅತ್ತೆ, ಈಗ ವಿಷಯ ಬಿಡಿ, ನಾಳೆ ಗುರುಜಿ ಮನೆಗೆ ಬರ್ತಾ ಇದಾರಲ್ಲ, ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ನೋಡೋಣ. ನನಗೇನೋ ರಾಧಿಕಾ ತಾಯಿ ಆಗ್ತಿಯಾಳಲ್ಲ, ಅದಕ್ಕೆ ಆಶೀರ್ವಾದ ಮಾಡಕ್ ಬರ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾಳೆ ಸ್ವಾಮೀಜಿ ಮನೆಗೆ ಬರ್ತಿರೋದು ರಾಧಿಕಾಗೆ ಆಶೀರ್ವಾದ ಮಾಡಬೇಕಂತೆ. ಅವ್ರನ್ನ ನೆನೆಸ್ಕೊಂಡ್ರೆ ಪಾಪ ಅನಿಸ್ತಿಲ್ವಾ? ಒಂದು ದಿವಸ ಸಂತೋಷ ಪಡ್ಲಿ ಬಿಡು ಪ್ರದೀಪ. ನಾಳೆಯಿಂದ ಯಥಾ ಪ್ರಕಾರ ಮನೆಯಲ್ಲಿ ಸ್ಮಶಾನ ಮೌನ, ಕಣ್ಣೀರ ಕುಡಿ, ವಿಶು ರಾಧಿಕಾಗೆ ಸಾಂತ್ವನ. ಅಷ್ಟೇನಾ, ಬೇರೆ ಏನು ಇಲ್ವಾ? ಏ ದಡ್ಡ, ಅಷ್ಟೇನಾ ಅಂತ ಕೇಳ್ತಾ ಇದೆಯಲ್ಲ. ನಾಳೆಯಿಂದ ಈ ಮನೆಯಲ್ಲಿ ನಿನ್ನ ಪಟ್ಟಾಭಿಷೇಕದ ತಯಾರಿ ನಡೆಯುತ್ತೆ. ಎಷ್ಟೋ ವರ್ಷಗಳ ನಂತರ ನನ್ನ ಆಸೆ ಇಡಿರೋದಕ್ಕೆ ಒಂದು ಸಂತೋಷ ಕೂಟ ಇರುತ್ತೆ. ಅದು ಸರಿ ಡ್ಯಾಡ್,
ನಾನು ಧರ್ಮಾಧಿಕಾರಿ ಆಗ್ತಾ ಇದೀನಿ ಅನ್ನೋದನ್ನ ಕಲ್ಪಿಸ್ಕೊಂಡ್ರೆ ಭಯ ಮತ್ತೆ ಖುಷಿ ಎರಡೂ ಆಗ್ತಿದೆ. ಏಯ್ ಅಡ್ಡ ಒಲೆ ಹುಚ್ಚಂತರ ಆಡ್ತಾ ಇದೆಯಲ್ಲ, ಸಂತೋಷ ಪಡೋ ವಿಷಯಕ್ಕೆ ಭಯ ಅಂತೆ ಭಯ. ಆಗಲ್ಲ ಡ್ಯಾಡ್, ಇದು ದಿವಸ ನಿಮ್ ಜೊತೆಗೆ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ, ಈಗ ಧರ್ಮಾಧಿಕಾರಿ ಆಗ್ತಾ ಇದೀನಿ ಅಂದ್ರೆ ಭಯ ಆಗದೆ ಇರುತ್ತಾ? ಅಲ್ಲ, ಆ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸೋಷ್ಟು ಕೆಪಾಸಿಟಿ ನನಗಿದೆಯಾ ಅಂತ. ನಿನ್ನ ಧರ್ಮಾಧಿಕಾರಿಯಾಗಿ ಮಾಡಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನನಗೆ ಈಗ ಅನಿಸ್ತಾ ಇದೆ. ಡ್ಯಾಡ್ ನಾನು ಹೇಳಿದ್ದು ಆ ಥರ ಅಲ್ಲ ನೋಡಿ, ಈ ಧರ್ಮಾಧಿಕಾರಿ ಈ ಜವಾಬ್ದಾರಿ ಇದೆಲ್ಲ ಹೊಸ್ತಲ್ವಾ, ಅದಕ್ಕೆ ನಿನ್ನ ಜೊತೆ ನಾನಿದ್ದೀನಲ್ಲೋ ಯಾಕೆ ಚಿಂತೆ ಮಾಡ್ತೀಯಾ? ನಾನು ಎಷ್ಟು ಹೇಳ್ತೀನೋ ಅಷ್ಟು ಮಾಡು ಸಾಕು, ತಡವಾಗಿ ಆದರೂ ನಮ್ಮ ಉಪಾಯ ಈಡೇರ್ತಾ ಇದೆಯಲ್ಲ ಅದಕ್ಕೆ ಸಂತೋಷ ಪಡೋಣ. ಕಾದು ನೋಡೋಣ. ಏನು ಆಗಲೇ ಕನಸ್ಕೊಳ್ಳೋ ಶುರು ಮಾಡ್ಬಿಟ್ಟಿಯಾ? ಏನ್ ಮಹಾರಾಣಿಯವರು, ಈ ಕಾಂತನನ್ನು ಮರೆತು ಏಕಾಂತದಲ್ಲಿರೋ ಹಾಗಿದೆ? ಈ ಕಾಂತನ ಅವನಲ್ಲಿ ನೋಡ್ತಿದ್ದೀನಿ. ರೀ, ಆ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನಲ್ಲ. ಆ ಚಂದ್ರ ಮಾತ್ರನ? ರಾಧಿಕಾ, ಎಲ್ಲೋ ಒಂದ್ ಕಡೆ ನಮ್ಮೆಲ್ಲ ಕಷ್ಟಗಳು ದೂರ ಆಗ್ತಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಸಮಸ್ಯೆಗಳು ಬಗೆಹರಿಬಾರ್ದು, ಮತ್ತಷ್ಟು ಸಮಸ್ಯೆಗಳನ್ನ ತಂದು ಅವ್ರ ಮುಂದೆ ಹಾಕ್ತಾನೆ ಇರಬೇಕು. ನೆಮ್ಮದಿಯಾಗಿ ಉಸಿರಾಡೋದಕ್ಕೂ ಬಿಡಬಾರ್ದು. ಶಾಂತನವರೇ, ನಿಮ್ ಸಹಕಾರ ಯಾವತ್ತೂ ಇರುತ್ತಲ್ವಾ? ಇಲ್ದೆ ಹೋದ್ರೆ ನಾನ್ ನಿಮ್ ಮನೇಲಿ ಒಂಟಿಯಾಗಿ ಬಿಡ್ತೀನಿ. ನಾನಿನ್ನ ಒಂಟಿಯಾಗಿರೋಕ್ ಬಿಡ್ತೀನ? ಕಷ್ಟಗಳಿರುವಾಗ್ಲೇ ಒಬ್ರಿಗೊಬ್ರು ಜೊತೆಯಾಗಿದ್ವಿ. ಕಷ್ಟಗಳೆಲ್ಲ ದೂರ ಆಗೋ ಸಮಯದಲ್ಲಿ ಒಂಟಿಯಾಗೋ ಮಾತ್ಯಾಕೆ? ನಿಜವಾಗ್ಲು ನಮ್ ಕಷ್ಟಗಳೆಲ್ಲ ದೂರ ಆಗುತ್ತಲ್ವಾ, ನಾವಿಬ್ರು ತುಂಬಾ ಖುಷಿಯಾಗಿರ್ತೀವಲ್ವಾ? ಖುಷಿ ಅನ್ನೋದು ದೂರದ ಮಾತು ವಿಶಾಖ, ನೆಮ್ಮದಿ ಅನ್ನೋದು ಇನ್ಮೇಲೆ ವಿಶು ರಾಧಿಕ ಹತ್ರ ಸುಳಿಯೋದೇ ಇಲ್ಲ. ಮುಂದೆ ಅದೇ ಮನೆಯಲ್ಲಿ ನೀವು ಸಂತೋಷವಾಗಿರ್ತೀರ ಬಿಡಿ. ಆದ್ರೆ ಶಾಂತನವರೇ, ನನಗ್ ಸಂತೋಷ ಸಿಗೋದು ಆ ರಾಧಿಕ ಈ ಮನೆ ಬಿಟ್ಟು ಆಚೆ ಹೋದ್ಮೇಲೆ. ಅವಳಿಂದ ನಾನು ಏನೇನೆಲ್ಲ ಕಳ್ಕೊಂಡಿದ್ದೀನೋ ಅದೆಲ್ಲ ಮತ್ತೆ ನನಗೆ ಸಿಗೋ ಹಾಗಾಗಬೇಕು. ಖಂಡಿತ ಸಿಗತ್ತೆ ರಾಧಿಕಾ. ನಮ್ಮ ಪ್ರೀತಿ ಪ್ರಾಮಾಣಿಕವಾಗಿರುವಾಗ ನಾವು ಅನ್ಕೊಂಡಿದ್ದು ಸಿಗೋಲ್ಲ ಅಂತ ಯಾಕೆ ಅನ್ಕೋಬೇಕು? ಎಲ್ಲ ಕಷ್ಟಗಳು ಮುಗಿದು ಒಳ್ಳೆ ದಿನಗಳು ಬಂದ್ರೆ ಸಾಕು ರೀ. ನಾಳೆಯಿಂದಲೇ ಆ ಮನೆಗೆ ಕೆಟ್ಟ ದಿನಗಳು ಶುರುವಾಗಬೇಕು. ನಾಳೆ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಅಂದ್ರೆ ಅಲ್ಲಿ ನಿಮ್ಮ ವಿಚಾರಗಳು ಚರ್ಚೆಗಳಾಗೋ ಸಾಧ್ಯತೆ ಇದೆ. ನೀವು ಹುಷಾರಾಗಿರಿ. ನನ್ನ ಹುಷಾರಲ್ಲಿ ನಾನು ಇರ್ತೀನಿ ಶಾಂತನು ಅವ್ರೆ.
ಆದ್ರೆ ಸ್ವಾಮೀಜಿ ಅವ್ರ ಮಾತು ಕೇಳಿ ತಲೆ ತಿರುಗಿ ಬೀಳೋ ಸರ್ದಿ ಈ ಮನೆಯವ್ರದ್ದು. ಶಾಂತನವ್ರೆ, ನಿಮ್ ಹತ್ರ ಬೇರೆ ಏನಾದ್ರೂ ಮಾಸ್ಟರ್ ಪ್ಲಾನ್ ಇದೆಯಾ? ಯಾವ ವಿಷಯಕ್ಕೆ? ಅದೇ ರಾಧಿಕಾ ವಿಷುನ ದೂರ ಮಾಡೋದಕ್ಕೆ. ರಾಧಿಕಾ, ನಿಜವಾದ ಪ್ರೀತಿ ದೂರ ಆಗಲ್ಲ ಅನ್ನೋ ಮಾತನ್ನ ನೀ ನಂಬ್ತೀಯಾ? ರಾಧಿಕಾ, ನೀನು ಇಷ್ಟು ಸಡಗರದಿಂದ ಕೆಲಸ ಮಾಡ್ತಿರೋದನ್ನ ನೋಡಿದ್ರೆ ಈ ಮನೇಲಿ ಯಾವುದೋ ಹಬ್ಬ ಆಗ್ತಿದೆಯೇನೋ ಅಂತ ಅನಿಸ್ತಾ ಇದೆ. ಹೌದಮ್ಮ, ಈ ವಾತಾವರಣ ನೋಡಿ ಎಷ್ಟೋ ದಿನಗಳಾಗೋದು. ಈಗ ಸ್ವಾಮೀಜಿ ಅವ್ರು ಬರ್ತಿರೋದ್ರಿಂದ ಮತ್ತೆ ನಾವು ಆ ವಾತಾವರಣನ ನೋಡೋ ಹಾಗಾಗಿದೆ. ಆದ್ರೆ ಸ್ವಾಮೀಜಿ ಬರ್ತಾ ಇರೋ ನೆಪದಲ್ಲಿ ರಾಧಿಕಾ ನಾವ್ ಹೇಳಿದ ಮಾತನ್ನ ಮರಿತಾ ಇದ್ದಾಳೆ. ಏನಮ್ಮ ಅದು? ನೋಡು, ಮತ್ತೆ ನಾವೆಲ್ಲ ಎಷ್ಟ್ ಹೇಳಿದ್ರು ಕೇಳ್ದೆ ಕೆಲ್ಸ ಮಾಡೋಕ್ ನಿಂತಿದ್ದಾಳೆ. ಮನೆಯಲ್ಲಿ ಕೆಲ್ಸ ಮಾಡೋದಕ್ಕೆ ಬೇರೆ ಯಾರು ಇಲ್ವಾ? ಹೌದು, ಆಕ್ಚುಲಿ ಈಗಷ್ಟೇ ನಾನು ಅದನ್ನ ಹೇಳ್ತಾ ಇದ್ದೆ. ನನ್ ಮಾತೇ ಕೇಳಲ್ಲ ಅಂತಳವಳು. ನೋಡಿ ನೋಡಿ, ಕೋಪ ಮಾಡ್ಕೊಂಡು ನನ್ನ ಹೇಗ್ ನೋಡ್ತಾ ಇದ್ದಾಳೆ. ಹೌದಾ? ಸಾಕು, ನೀನ್ ನಾಟಕ ನಿಲ್ಸೋ, ನಮ್ಗೆಲ್ಲ ಅರ್ಥ ಆಗುತ್ತೆ. ನೀನ್ ಮಾತಾಡ್ದ ಸುಮ್ಮನಿರು ಅಷ್ಟೇ.